ನೋಡಿ, ಈಗಾಗಲೇ ಬಹಳಷ್ಟು ಚರ್ಚೆ ಆಯಿತು. ಮಹಿಳಾ ಆಯೋಗದ ಅಧ್ಯಕ್ಷರು ನಾಗಲಕ್ಷ್ಮಿ ಅವರು ಬಂದು ಅವರು ಕಡೆಯಿಂದ ಏನೇನು ನಮಗೆ ಮಾಹಿತಿ ಕೊಡಬೇಕು ಹೆಣ್ಮಕ್ಳ ರಕ್ಷಣೆಗೆ ಅದನ್ನೆಲ್ಲ ಹೇಳಿದ್ದಾರೆ. ನಾವೆಲ್ಲ ಚರ್ಚೆ ಆಗಿ ಮಾಡಿ ನಾವೆಲ್ಲರೂ ಕೂತ್ಕೊಂಡು ಚರ್ಚೆ ಮಾಡಿ ಆ ಮಹಿಳೆಯರು ಕಲಾವಿದರು ಎಲ್ಲರೂ ಇರ್ತಾರೆ, ಅದನ್ನು ನಿರ್ಮಾಪಕರು ಮತ್ತೆ ಕಲಾವಿದರೇ ಬಹಳ ಇಂಪಾರ್ಟೆಂಟ್ ಆಗಿದೆ. ಹಾಗಾಗಿ ಅವ್ರನ್ನೆಲ್ಲರೂ ಕರೆಸಿ ಮಾತಾಡ್ತಿದ್ದಾರೆ. ಇಲ್ಲಿ ಚರ್ಚೆ ಆದಾಗಲೇ ಗೊತ್ತಾಯಿತು ಕನ್ನಡ ಚಿತ್ರರಂಗದಲ್ಲಿ ಯಾವುದೇ ಸಮಸ್ಯೆ ಮೀಟು ಅಂತ ಸಮಸ್ಯೆಗಳು ಹೆಣ್ಣಿನ ಮೇಲೆ ದೌರ್ಜನ್ಯ ಆಗದಂತದ್ದು ಯಾರು ಕೂಡ ಅಷ್ಟಾಗಿ ಚರ್ಚೆ ಆದಂತ ಸಂದರ್ಭದಲ್ಲಿ ಬರಲಿಲ್ಲ. ಅದೊಂದು ಒಳ್ಳೆ ವಿಷಯ. ಈಗ ಒಂದು ಮಾತಾಡ್ತೀನಿ, ನಮಗೆ ನೇರವಾಗಿ ಹೇಳ್ತೀನಿ, ನಮಗೆ ಕೇರಳದ ಮಾದರಿ ಸರ್ಕಾರ ನಮ್ಗೆ ಯಾವುದೇ ಒಂದು ಕಮಿಟಿ ಮಾಡೋದಾಗ್ಲಿ ಏನು ಬೇಡ. ಮಹಿಳಾ ಆಯೋಗ ಇದೆ, ಅವರಿಂದ ಅವ್ರ ಮುಖಾಂತರ ಏನ್ ಬೇಕಾದ್ರೂ ನಮಗೆ ನಮ್ಮಿಂದ ಮಾಹಿತಿ ತಗೊಳ್ಳಿ. ಇವತ್ತು ಹೇಳ್ತೀನಿ, ಬಹಳಷ್ಟು ಜನ ಹಿರಿಯರು ಆಳು ಹೋಗಿದ್ದಾರೆ ಈ ಕನ್ನಡ ಚಿತ್ರರಂಗಕ್ಕೆ, ಅವ್ರದೇ ಆದಂತಹ ಒಂದು ಕೊಡುಗೆ ಇದೆ. ದಯಮಾಡಿ ನಮ್ಮ ಕನ್ನಡ ಚಿತ್ರರಂಗಕ್ಕೆ ಅದನ್ನೆಲ್ಲ ತರಬೇಡಿ. ನಾವೆಲ್ಲರೂ ಕೂಡ ಸೌಹಾರ್ದತೆಯಿಂದ 95 90 90 ವರ್ಷಕ್ಕೆ ಕಾಲಿಟ್ಟಿದೆ. 90 ವರ್ಷಕ್ಕೆ ಕನ್ನಡ ಚಿತ್ರರಂಗಕ್ಕೆ ಒಂದು ಇತಿಹಾಸ ಇದೆ. ಹಾಗಾಗಿ ದಯಮಾಡಿ ಯಾರಿಗೆ ತೊಂದರೆ ಆದ್ರೂ ಯಾವುದೇ ಇದರಲ್ಲಿ ಮಹಿಳೆಯರಿಗೆ ಅಂತ ಅಲ್ಲ, ಕೇವಲ ನನ್ನ ನಿರ್ಮಾಪಕರಿದ್ದಾರೆ ಅವ್ರಿಗೂ ತೊಂದರೆ ಆಗುತ್ತೆ. ಕೇವಲ ಚಿತ್ರರಂಗ ಅಂದ್ರೆ ಮಹಿಳೆಯರೊಬ್ಬರಿಗೆ ಅಲ್ಲ, ನಮಗೂ ಆಗುತ್ತೆ, ಬಹಳಷ್ಟು ಜನ ಗಂಡಸರಿಗೂ ಆಗುತ್ತೆ. ಅವರು ಸಮಸ್ಯೆ ಬೇಕಾದಷ್ಟೇ ಎದುರಿಸಿದ್ದಾರೆ. ಹಾಗಾಗಿ ಯಾರೇ ಒಂದು ಸಮಸ್ಯೆ ನಮ್ಮ ಹತ್ರ ಹೇಳ್ಕೊಂಡ್ರೆ ಖಂಡಿತವಾಗಿ ನಿಮಗೆ ನ್ಯಾಯ ಒದಗಿಸ್ಕೊಡುವಂತ ಕೆಲಸನ ನಾವು ಮಾಡ್ತೀವಿ. ಧೈರ್ಯವಾಗಿ ಹೇಳ್ಬೇಕಷ್ಟೆ, ಹೆಣ್ಮಕ್ಳಿಗೆ ಆ ಧೈರ್ಯ ಬಂದು ನಮ್ಮಲ್ಲಿ ದೌರ್ಪಯೋಗ ನೀವು ಹೇಳಿ ಅದನ್ನ ಬಗೆಹರಿಸದೆ ಹೋದಾಗ ನೀವು ನಮ್ಮನ್ನ ಪ್ರಶ್ನೆ ಮಾಡಿ, ಖಂಡಿತ ಕೆಲಸ ಮಾಡಿ. ಯಾಕೆಂತ ಹೇಳಿದ್ರೆ ನಾವು ಹುಟ್ಟಿರೋದು ಅಸ್ತಗೀತೆ ಅಂತಂದಿದ್ದ ಜೊತೆ ನಮಗೆ ಆ ಒಂದು ಸಂಸ್ಕೃತಿ ಇದೆ, ಆ ಒಂದು ಇತಿಹಾಸ ಇದೆ ಕನ್ನಡ ಚಿತ್ರರಂಗಕ್ಕೆ. ಹಾಗಾಗಿ ಚಿತ್ರರಂಗವನ್ನು ದೂಷಣೆ ಮಾಡಬೇಡಿ. ನಮಗೆ ಮಹಿಳಾ ಆಯೋಗ ಇದೆ, ಅವರೇನು ತೀರ್ಮಾನ ತಗೊಳ್ಳಿ. ನಮಗೆ ಕಮಿಟಿ ಅನ್ನೋದೊಂದು ಬೇಡ, ಯಾಕೆಂತ ಹೇಳಿದ್ರೆ ಈಗಲೇ ಸ್ವರ್ಗೋಗಿದೆ ಕನ್ನಡ ಇಂಡಸ್ಟ್ರಿ, ಸ್ವರ್ಗೋಗಿದೆ, ಉದ್ದಾರ ಆಗ್ತಾ ಇಲ್ಲ, ಅದರ ಬಗ್ಗೆ ಆಲೋಚನೆ ಮಾಡೋಣ. ಹಾಗಾಗಿ ಕಮಿಟಿ ಗಿಮಿಟಿ ಯಾವುದು ಬೇಡ. ದಯಮಾಡಿ ಮಹಿಳಾ ಆಯೋಗ ಇದೆ, ಅವರು ಯಾವುದೇ ಆದೇಶ ನಮ್ಗೆ ಹೊರಡಿಸಿದ್ರೆ ಅದನ್ನ ಮಾಡಬೇಕು. ಯಾಕೆ ಹೇಳಿದ್ರೆ ಕಮಿಟಿ ಮಾಡಿದ್ಮೇಲೆ ನಿಮ್ಗೆ ಹೇಳ್ತೀನಿ ಚಿತ್ರರಂಗಕ್ಕೆ ಬಹಳ ತೊಂದರೆ ಸಿಕ್ಕಾಗ್ತದೆ. ಹಾಗಾಗಿ ದಯಮಾಡಿ ನಮಗೆ ಆ ಕಮಿಟಿ ಬೇಡ. ನಮ್ಗೆ ಏನಿದ್ರು ಸಮಸ್ಯೆ ಇದ್ರೆ ಬಗೆಹರಿಸ್ತೀವಿ ಅನ್ನೋ ಗ್ಯಾರಂಟಿನ ಕಲಾವಿದರ ಸಂಘ, ನಾವು ನಿರ್ಮಾಪಕರು ಎಲ್ಲರೂ ಕೊಡ್ತೀವಿ. ಖಂಡಿತ ಧೈರ್ಯವಾಗ್ತದೆ, ಅದರಲ್ಲಿ ಯಾವುದು ಯೋಚನೆ ಮಾಡಬೇಡಿ. ಕೆಲವು ಸಂದರ್ಭದಲ್ಲಿ ಹೇಳಕ್ಕಾಗಲ್ಲ ಅದನ್ನ, ನಿಮ್ಗೆ ಯಾರು ನಿಮ್ಗೆ ಹತ್ತಿರದವ್ರು ಯಾರು ಇರ್ತಾರೋ ಅವರಿಂದ ನೀವು ನಮಗೆ ಮಾಹಿತಿ ಕೊಡಿ. ಆ ಕೆಲಸ ನಾವು ಮಾಡ್ತೀವಿ. ಖಂಡಿತವಾಗಿ ನೀವೆಲ್ಲ ನಮ್ಮ ತಂಗಿರ ಹೊರಗಡೆಯವರಲ್ಲ.